ಸೊ ಇವತ್ತಿನ ವಿಡಿಯೋ ನಾನು ಒಂದು ಚಿಕನ್ ಮಸಾಲ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಮಸಾಲಾನ ಮಾಡಿ ನೀವು ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟರೆ ಒಳ್ಳೆಯ ಒಂದು ಟೇಸ್ಟ್ ಬರ್ತದೆ ಮತ್ತು ಫ್ರೈ ಮಾಡುವಾಗ ನಿಮಗೆ ತುಂಬ ಒಂದು ಒಳ್ಳೆ ಪರಿಮಳ ಕೂಡ ಒಳ್ಳೆ ಟೇಸ್ಟ್ ಕೂಡ ಹೌದು ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ ಬನ್ನಿ ಇದನ್ನ ಹೇಗೆ ಮಾಡ್ದು ಅಂತ ನೋಡೋಣ ವಿಡಿಯೋ ಇಷ್ಟವಾದಲ್ಲಿ ಈಗಲೇ ಒಂದು ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಈಗ ಫಸ್ಟಿಗೆ ಏನು ಮಾಡ್ದೋ ನೋಡೋಣ ಫಸ್ಟಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ನಾನು ಹಾಕೊಂಡಿದ್ದೀನಿ ನೀವು ಎಣ್ಣೆ ಇದ್ದರೆ ಎಣ್ಣೆ ಹಾಕೊಳ್ಳಿ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳಿ ಇದು ಫ್ರೈ ಆಗೋಷ್ಟೇ ನಾವು ಮಸಾಲ ತೆಗೆದುಕೊಳ್ಳೋಣ ಇಲ್ಲಿ ಸ್ವಲ್ಪ ಸ್ವಲ್ಪ ಮೆತ್ತೆ ಸ್ವಲ್ಪ ಕಾಳು ಮೆಣಸು ಚಕ್ಕೆ ಹಾಗೆ ಲವಂಗ ಮತ್ತು ಏಲಕ್ಕಿ ಒಂದು ಸಣ್ಣ ಸ್ಪೂನಲ್ಲಿ ಜೀರಿಗೆ ಎರಡು ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಕೊತ್ತಂಬರಿ ಮತ್ತು ಸೋಂಪನ್ನು ಹಾಕೊಂಡಿದ್ದೀನಿ ಈಗ ಅದು ರೆಡಿ ಮಾಡ್ಕೊಂಡಿದ್ದಾಗಿದೆ ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ಅದನ್ನು ತೆಗೆದಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವುಗಳನ್ನ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಕಾಳು ಸ್ವಲ್ಪ ಜಾಸ್ತಿ ಬೇಕು ಖಾರ ಬೇಕಿದ್ರೆ ಹಾಕ್ಕೊಳ್ಬೋದು ಇವಾಗ ಇಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಫ್ರೈ ಮಾಡ್ಕೊಂಡ್ಬಿಡ್ಬಿಡಿ ಸೀದೋಗಿಬಿಟ್ರೆ ಅಂದರೆ ಕಹಿ ಬಂದುಬಿಡತ್ತೆ ಹೋದರೆ ಲೋ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ನಿಮಗೆ ಖಾರ ಬೇಕಾದಷ್ಟು ಹಾಕ್ಕೊಂಡು ಸ್ವಲ್ಪ ಕಾಯಿಮೆಣಸು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಗೋಡಂಬಿ ಫ್ರೈ ಮಾಡಿರುವಂಥ ನೀರುಳ್ಳಿ ಸ್ವಲ್ಪ ಅರಶಿನ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಚಿಕನ್ಗೆ ಎರಡು ಲಿಂಬೆ ರಸ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಅರಶಿನ ಉಪ್ಪು ಇವಿಷ್ಟನ್ನು ಹಾಕಿ ಒಂದು ಹತ್ತು ನಿಮಿಷದ ಕಾಲ ಅದನ್ನು ಬಿಡಿ ಮಿಕ್ಸ್ ಮಾಡಿ ಅದಾದ ನಂತರ ಈ ಮಸಾಲ ಇದೆ ನೋಡಿ ಎಷ್ಟು ಕಲರ್ ಬಂದಿದೆ ನೋಡಿ ಏನು ಕಲರ್ ಹಾಕದೆ ಒಂದು ಗ್ರೀನ್ ಲೈಟ್ ಗ್ರೀನ್ ಕಲರ್ ಬಂದಿದೆ ನೋಡ್ತಾ ಇದ್ದೀರಲ್ಲ ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಈ ಮಿಕ್ಸ್ ಚೆನ್ನಾಗಿ ಮಾಡಿ ಒಂದು ಇಪ್ಪತ್ತು ನಿಮಿಷ ಇಟ್ಟು ನೀವು ಫ್ರೈ ಮಾಡಿದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಈಗ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಕಲರ್ ಸೇಮ್ ಇದೇ ಕಲರ್ ಇದೆ ಲೈಟ್ ಗ್ರೀನ್ ಕಲರ್ ಬಂದಿದೆ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲವರ್ ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕೊಳ್ಳಿ ತುಂಬಾನೇ ಹಾಕ್ಲಿಕ್ಕೆ ಹೋಗಬೇಡಿ ಅದು ಒಳ್ಳೆಯದಾಗೋದಿಲ್ಲ ಒಂದು ಎರಡರಿಂದ ಮೂರು ಸ್ಪೂನ್ ಸಾಕಾಗ್ತದೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ತುಪ್ಪದ ಬದಲು ಎಣ್ಣೆ ಹಾಕಿದ್ರೂ ಒಳ್ಳೆಯದೇ ಇರುತ್ತೆ ಅಥವಾ ಬೆಣ್ಣೆ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೊಂದು ಪೀಸ್ ತೆಗೆದು ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲ ನಿಮಗೆ ಬಚ್ಚಿಸ್ಕೊಳ್ಬೇಕಂದ್ರೆ ಎಲ್ಲ ಕೋಳಿನೂ ಒಂದು ಸಾರಿ ಬಚ್ಚಿಸ್ಕೊಳ್ಳಿ ನಾನು ಅದನ್ನು ಕೂಡ ತೋರಿಸ್ತೀನಿ ಈಗ ನೋಡಿ ಇದು ಒಂದು ಸೈಡ್ ಫ್ರೈ ಆಗಿದೆ ನಾವು ಇದನ್ನು ತಿರು ಹಾಕೊಳ್ಳೋಣ ಎಲ್ಲ ಚಿಕನ್ ನಾವು ಫ್ರೈ ಅಂದರೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ವ ಅದನ್ನು ಪಾತ್ರೆಗೆ ಮುಚ್ಚಿ ಸೆಕೆ ಬರ್ಸ್ಕೊಂಡ್ರೆ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಡ್ರೈ ಆದಮೇಲೆ ನೀವು ಅದಕ್ಕೇ ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಕೂಡ ಗ್ರೇವಿ ಥರ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಈ ಕಲರ್ ಬಂದಿದೆ ಲೋ ಫ್ಲೇಮಲ್ಲಿ ಹೇಳಿ ನೀವು ಇಟ್ಟಿದ್ದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಯಾಕೆಂದರೆ ಇದು ಹಸಿ ಕೋಳಿ ಅಲ್ವಾ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಇಷ್ಟೇ ಈ ರೆಸಿಪಿ ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ